ದರ್ಶನ್ ಅಂಡ್ ಗ್ಯಾಂಗ್ ನ ವಿಚಾರ. ದರ್ಶನ್ ಅಂಡ್ ಗ್ಯಾಂಗ್ ಈಗ ಜೈಲ್ ಪಾಲಾಗಿದೆ. ಮೊನ್ಮೊನ್ನೆ ಅಷ್ಟೇ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಬಡದಾಡ್ಕೊಂಡಿದೆ. 17 ಜನ ಆರೋಪಿಗಳಲ್ಲಿ 4 ಜನ ತುಮಕೂರು ಜೈಲಲ್ಲಿದ್ದಾರೆ, 13 ಜನ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇಲ್ಲೂ ಕಿರಿಕಿರಿ, ಆ ಕಡೆ ತುಮಕೂರು ಜೈಲಿನಲ್ಲಿ ಇರುವಂತ 4 ಆರೋಪಿಗಳು ಕೂಡ ಬಡದಾಡ್ಕೊಂಡಿದ್ದಾರೆ. ಯಾಕಾಗಿ ನಿನ್ನಿಂದ ಇವತ್ತು ಹೀಗಾಯ್ತು, ನಿನ್ನಿಂದ ನಾನು ತಗ್ಲಾಕೊಂಡೆ, ನಿನ್ನಿಂದ ಈ ಪರಿಸ್ಥಿತಿಯನ್ನ ಅನುಭವಿಸ್ತಿದ್ದೀನಿ, ಇದು ಈ ಆರೋಪಿಗಳ ಮಧ್ಯೆ ಬಡದಾಟಕ್ಕೆ ಕಾರಣ. ರೇಣುಕಾಸ್ವಾಮಿ ಹತ್ಯೆ ವಿಚಾರದಲ್ಲಿ ಯಾವ ರೀತಿ ಕ್ರೌರ್ಯತೆ ಮೆರಿತು ಈ ಗ್ಯಾಂಗ್ ಅನ್ನೋದು ನಿಮ್ಮ ಮುಂದೆ ಇನ್ ಡೀಟೇಲ್ ಆದಂತ ಇನ್ಫಾರ್ಮೇಶನ್ ಇದೆ. ಒಂದು ಕಡೆ ಈ ಕೇಸ್ ಅನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಮತ್ತೊಂದಷ್ಟು ಸಾಕ್ಷಿಗಳು ಆಡ್ ಆದ್ರೆ, ಇನ್ನೊಂದು ಕಡೆ ಈಗಾಗಲೇ ಕನ್ಸಿಡರ್ ಮಾಡಿರುವಂತ ಸಾಕ್ಷಿಗಳಿಗೆ ಬೆದರಿಸೋ ಯತ್ನ ಆಗ್ತಾ ಇದೆಯಂತೆ. ಯಾರು ಮಾಡ್ತಾ ಇರೋದು? ದರ್ಶನ್ ಅಂಡ್ ಗ್ಯಾಂಗ್ ಜೈಲಲ್ಲಿ ಇದ್ಕೊಂಡೆ ಇಂಥದೊಂದು ಕೆಲಸ ಮಾಡ್ತಾ ಇದ್ದಾರ? ಒಂದು ವೇಳೆ ಜೈಲಿಂದ ಹೊರಗಡೆ ಬಂದ್ರೆ ಕತೆ ಏನ್ ಹಾಗಾದ್ರೆ? ಇಂಥದೊಂದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಈ ಸ್ಟೋರಿ. ಹಾಗಾದ್ರೆ ಏನಾಗ್ತಾ ಇದೆ? ದರ್ಶನ್ ಅಂಡ್ ಗ್ಯಾಂಗ್ಗೆ ಸಂಬಂಧಪಟ್ಟಂತಹ ಮತ್ತೊಂದು ಸ್ಫೋಟಕವಾದಂತಹ ಸುದ್ದಿ ಇದು. ಜೈಲ್ನಲ್ಲಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್, ಒಟ್ಟು 17 ಜನ. ಅದರಲ್ಲಿ 13 ಜನ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ರೆ, ಇನ್ನು 4 ಜನ ತುಮಕೂರು ಜೈಲ್ನಲ್ಲಿದ್ದಾರೆ. ಜೈಲ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಏನು ಮಾಡ್ತಾ ಇದ್ದಾರೆ? ಈ ಗ್ಯಾಂಗ್ಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಪ್ರತಿ ದಿನ ಒಂದಷ್ಟು ಅಪ್ಡೇಟ್ಸ್ ಗಳು ಬರ್ತಾ ಇದೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ರೇಣುಕಾಸ್ವಾಮಿ ಹತ್ಯೆಯ ಕ್ರೌರ್ಯತೆಗೆ ಸಂಬಂಧಪಟ್ಟ ಹಾಗೆ, ಸಿಗ್ತಾ ಇರುವಂತಹ ಸಾಕ್ಷಿಗಳಿಗೆ ಸಂಬಂಧಪಟ್ಟ ಹಾಗೆ. ಇಲ್ಲ ನೋಡಿದ್ರೆ ಈ ಕೊಲೆ ಪ್ರಕರಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಡಿ ಗ್ಯಾಂಗ್ ಮಾಡಿದ್ದೇನು? ಹಾಗಾದ್ರೆ ಜೈಲಿನಲ್ಲಿದ್ರೂ ಕೂಡ ನಿಂತಿಲ್ಲ ಡಿ ಗ್ಯಾಂಗ್ ನ ಅಟ್ಟಹಾಸ. ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಜೈಲಿನಲ್ಲಿ? ಒಂದು ಕಡೆ ನ್ಯಾಯಾಂಗ ಬಂಧನ ಮತ್ತೆ ಮುಂದುವರೆದಿದೆ. ಆಗಸ್ಟ್ 14 ತನಕ ಒಳಗಡೆ ಇದ್ದುಕೊಂಡು ಹೊರಗಡೆ ಇರುವಂತಹ ಈ ಪ್ರಕರಣದ ಸಾಕ್ಷಿಗಳಿಗೆ ಏನ್ ಮಾಡ್ತಾ ಇದ್ದಾರೆ? ಕೊಲೆ ಪ್ರಕರಣದಿಂದ ತಪ್ಪಿಸ್ಕೋಬೇಕು ಅಂತ ಈ ಗ್ಯಾಂಗ್ ಇಂಥ ಕೆಲಸ ಜೈಲ್ನ ಒಳಗಡೆ ಇದ್ದುಕೊಂಡು ಮಾಡ್ತಾ ಇದೆಯಾ? ಹಾಗಾದ್ರೆ ಪೊಲೀಸರ ತನಿಖೆಗೆ ಪ್ರತಿತಂತ್ರವನ್ನ ಕೆಣದ್ರ ಹಾಗಾದ್ರೆ ದರ್ಶನ್ ಗ್ಯಾಂಗ್? ಈ ಪ್ರಕರಣದ ತನಿಖೆ ಬಹಳ ಜೋರಾಗಿ ನಡೀತಾ ಇದೆ. ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ಜೈಲ್ನ ಒಳಗಡೆನೆ ಇದ್ದುಕೊಂಡು ಡಿ ಗ್ಯಾಂಗ್ ಪ್ಲಾನ್ ಮಾಡಿದ ಕೊಲೆ ಪ್ರಕರಣದಿಂದ ತಪ್ಪಿಸ್ಕೋಬೇಕು ಅಂತ ಮಾಡಿರೋ ಕೆಲಸ ಏನ್? ಹಾಗಾದ್ರೆ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನಗಳಾಗ್ತಾ ಇದೆಯಲ್ಲ. ಈಗಾಗಲೇ 200 ಹೆಚ್ಚು ಸಾಕ್ಷಿಗಳು ಸಿಕ್ಕಿದೆ. ಒಂದಕ್ಕಿಂತ ಒಂದು ಸಾಕ್ಷಿ ಈ ಕೇಸ್ ಅನ್ನ ಸ್ಟ್ರಾಂಗ್ ಮಾಡ್ತಾ ಇದೆ. ಆದ್ರೆ ಇಲ್ಲೇನಾಗ್ತಾ ಇದೆ? ಜೈಲಲ್ಲಿ ಇದ್ದುಕೊಂಡೇ ಸಾಕ್ಷಿಗಳಿಗೆ ದರ್ಶನ್ ಗ್ಯಾಂಗ್ ಬೆದರಿಕೆ ಹಾಕ್ತಾರೆ. ಒಂದ್ ವೇಳೆ ಬೆದರಿಕೆ ಹಾಕಿದ್ರೆ ಹೇಗೆ, ಯಾರಿಂದ? ದರ್ಶನ್ ಗ್ಯಾಂಗ್ ಸಾಕ್ಷ್ಯ ನಾಶಕ್ಕೆ ಯತ್ನ ಪಡ್ತಾ ಇದೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಪೊಲೀಸರ ಮುಂದೆ ಯಾವುದೇ ಕಾರಣಕ್ಕೂ ಸಾಕ್ಷಿ ಹೇಳಬಾರದು ಅಂತ ಡಿ ಗ್ಯಾಂಗ್ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಸಾಕ್ಷಿ ಏನಿದೆ ಆ ಸಾಕ್ಷಿಗೆ ಬೆದರಿಕೆ ಹಾಕಿದ್ದಾರೆ. ಯಾವ ಮಾಹಿತಿಯೂ ಈ ಕೊಲೆ ಪ್ರಕರಣದಲ್ಲಿ ಕೊಡಬಾರದು ಅಂತ ಬೆದರಿಕೆ ಹಾಕಿದಾರಂತೆ. ಯಾರು ಬೆದರಿಕೆ ಹಾಕಿರೋದು? ದರ್ಶನ್ನ ಮಾಜಿ ಬಾಡಿಗಾರ್ಡ್ ಆತ ಆ ವ್ಯಕ್ತಿಗೆ ಬೆದರಿಕೆ ಹಾಕಿದಾನೆ. ಇದು ಈಗ ಸಿಗ್ತಾ ಇರೋ ಇನ್ಫಾರ್ಮೇಶನ್. ಈ ಬೆದರಿಕೆ ಬಗ್ಗೆ ಆ ಸಾಕ್ಷಿ ಏನಿದ್ದಾರೆ, ಆ ವ್ಯಕ್ತಿಗೆ ದರ್ಶನ್ನ ಮಾಜಿ ಬಾಡಿಗಾರ್ಡ್ ಬೆದರಿಕೆ ಹಾಕಿದ್ರು, ಆ ವ್ಯಕ್ತಿ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಠಾಣೆಯಲ್ಲಿ NCR ದಾಖಲಾಗಿದೆ. ಆಬ್ವಿಯಸ್ಲಿ ಪ್ರಭಾವಿ ವ್ಯಕ್ತಿ, ಕನ್ನಡದ ಸ್ಟಾರ್ ನಟ, ಹಿಂದೆ ಸಾವಿರಾರು ಅಭಿಮಾನಿಗಳಿದ್ದಾರೆ. ಈಗಲೂ ದರ್ಶನ್ಗೆ ಜೈಕಾರ ಹಾಕ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ನಾನು ಸಾಕ್ಷಿ ಹೇಳ್ತಾ ಇದ್ದೀನಿ, ನನಗೆ ಈ ತರ ಬಂದು ಬೆದರಿಕೆ ಹಾಕ್ತಾ ಇದ್ದಾರೆ, ನಾಳೆ ನನಗೇನಾದ್ರೂ ಆದ್ರೆ ಅನ್ನೋ ಆತಂಕ ಎಂಥವರಿಗಾದ್ರೂ ಇರುತ್ತೆ. ಆ ವ್ಯಕ್ತಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, NCR ದಾಖಲಾಗಿದೆ. NCR ದಾಖಲಿಸಿ ವ್ಯಕ್ತಿ ಧೈರ್ಯ ತುಂಬಿದಾರಂತೆ ಪೊಲೀಸರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ತರ ಇವರ ಪರವಾದಂತಹ ವ್ಯಕ್ತಿ ಬಂದು ನನಗೆ ಬೆದರಿಕೆ ಹಾಕಿದ್ರು ಅಂತ. ಇದ್ರ ಬಗ್ಗೆ ಪೊಲೀಸರು ಬಹಳ ಗಂಭೀರವಾಗಿ ಯೋಚಿಸಬೇಕು. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಯಾವುದ್ರ ಬಗ್ಗೆ ಆತಂಕ ಇತ್ತೋ ಅದೇ ಆಗ್ತಿದೆ ಅಂತ ಅನ್ಸುತ್ತೆ. ಯಾಕೆ ನ್ಯಾಯಾಂಗ ಬಂಧನ ವಿಸ್ತರಿಸಬೇಕು ಅನ್ನೋದ್ರ ಬಗ್ಗೆ ನಿನ್ನೆ SPP ಕೊಟ್ಟಂತಹ ಉತ್ತರ ಕೂಡ ಇದೇ ಆಗಿತ್ತು. ಪ್ರಭಾವಿ ವ್ಯಕ್ತಿ, ಹೊರಗಡೆ ಬಂದ್ರೆ ಬಹಳಷ್ಟು ಸಮಸ್ಯೆ ಆಗತ್ತೆ, ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಾರೆ ಅಂತ. ಇಲ್ಲಿ ನೋಡಿದ್ರೆ ಜೈಲ್ನ ಒಳಗಡೆ ಇದ್ಕೊಂಡೆ ಬೆದರಿಕೆ ಹಾಕಿದ್ರ, ಹಾಗಾದ್ರೆ ಏನ್ ಅಪ್ಡೇಟ್ ಸಿಗ್ತದೆ?
ಖಂಡಿತ ಶ್ವೇತಾ, ಅಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 17 ಜನ ಆರೋಪಿಗಳು ಜೈಲಿನಲ್ಲಿದ್ದಾರೆ. ಬೆಂಗಳೂರಿನ ಪರಪನಗರ ಜೈಲು ಮತ್ತೆ ಕೆಲವರು ತುಮಕೂರಿನ ಜೈಲಲ್ಲಿ ಇರುವಂತದ್ದು. ಆದ್ರೆ ಆರೋಪಿಗಳು ಜೈಲಿನಲ್ಲಿದ್ರು ಕೂಡ ಈ ಪ್ರಕರಣದಲ್ಲಿ ಯಾರೆಲ್ಲ ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ, ಸಾಕ್ಷಿಗಳನ್ನ ಹೇಳಿದ್ದಾರೆ, ಮತ್ತೆ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿ ಹೇಳುವಂತವ್ರು ಯಾರಿದ್ದಾರೆ, ಅವರಿಗೆ ಒಂದಷ್ಟು ಏನೋ ಬೆದರಿಕೆ ಎದುರಾಗ್ತಾ ಇದೆ ಅನ್ನುವಂಥದ್ದು ಕೂಡ ಪ್ರಮುಖವಾದಂತ ವಿಚಾರ. ಆದ್ರೆ ದರ್ಶನ್ ಜೊತೆ ಕೆಲಸ ಮಾಡಿದಂತಹ ಒಬ್ಬ ವ್ಯಕ್ತಿಗೆ ಆತನ ಜೊತೆ ಇದ್ದಂತ ಇನ್ನೊಬ್ಬ ವ್ಯಕ್ತಿಯಿಂದ ಬೆದರಿಕೆ ಆಗಿದೆ ಅನ್ನುವಂಥದ್ದು. ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣದಲ್ಲಿ ನಿನಗೆ ಗೊತ್ತಿರುವಂತಹ ಮಾಹಿತಿಯನ್ನ ಪೊಲೀಸರ ಮುಂದೆ ಹೇಳಬಾರದು ಅನ್ನುವಂಥ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ದೂರನ್ನ ತೆಗೆದುಕೊಂಡು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಆ ವ್ಯಕ್ತಿ ಹೋಗ್ತಾನೆ. ಹೋದಂತಹ ಸಂದರ್ಭದಲ್ಲಿ ಆತ ಕೊಟ್ಟಂತ ದೂರನ್ನ ಆಧರಿಸಿ NCR ನ ದಾಖಲು ಮಾಡಿರುವಂತದ್ದು. ಜೊತೆಗೆ ಆತನಿಗೆ ಒಂದು ಧೈರ್ಯ ತುಂಬುವಂತ ಕೆಲಸಗಳಾಗಿದೆ. ನಿನಗೆ ಈ ರೀತಿಯಾದ ಪದೇ ಪದೇ ಮತ್ತೇನಾದರೂ ಬೆದರಿಕೆಗಳು ಬಂದಿದ್ದೇ ಆದಲ್ಲಿ ನಮಗೆ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸು, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೇವೆ, ಮತ್ತೆ ನಿಮಗೆ ಭದ್ರತೆಯನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ನಾವು ಕೆಲಸವನ್ನು ಮಾಡ್ತೇವೆ ಅನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟು ಆತನಿಗೆ ಧೈರ್ಯ ಹೇಳಿ ಕಳಿಸಿರುವಂತಹದ್ದು. ಅಂದ್ರೆ ಇಡೀ ಕೇಸ್ ಆದ ಸಂದರ್ಭದಲ್ಲಿ ದರ್ಶನ್ ಮತ್ತೆ ಇನ್ನೂ ಕೆಲವರು ಆರೋಪಿಗಳಿದ್ದಾರೆ, ಅವರು ತುಂಬಾ ಬಲಾಢ್ಯರಿದ್ದಾರೆ, ಹಣವಂತರಿದ್ದಾರೆ, ಪ್ರಭಾವಿಗಳಿರುವಂತದ್ದು, ಅವರ ಹಿಂದೆ ಲಕ್ಷಾಂತರ ಜನ ಅಭಿಮಾನಿಗಳು ಅಂತ ಹೇಳ್ಕೊಳ್ಳುವಂತರು ಕೂಡ ಇರುವಂತಹದ್ದು. ಹಾಗಾಗಿ ಅವರಿಂದ ಈ ಕೇಸಿನ ಸಾಕ್ಷಿಗಳ ಮೇಲೆ ಮತ್ತೆ ಇತರ ಸಾಕ್ಷಿಗಳನ್ನು ನಾಶ ಮಾಡುವಂತ ನಿಟ್ಟಿನಲ್ಲಿ, ಬೆದರಿಕೆ ಹಾಕುವ ನಿಟ್ಟಿನಲ್ಲಿ ಕೂಡ ಕೆಲಸಗಳಾಗುತ್ತೆ ಅನ್ನುವಂತಹ ವಿಚಾರವನ್ನೇ ಪೊಲೀಸರು ಪದೇ ಪದೇ ಆತಂಕವನ್ನು ವ್ಯಕ್ತಪಡಿಸಿರುವಂತದ್ದು. ನಿನ್ನೆ ಕೋರ್ಟಿಗೆ ಅವರನ್ನು ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡುವ ಸಂದರ್ಭದಲ್ಲಿ ಕೊಟ್ಟಂತ ರಿಮಾಂಡ್ ಅರ್ಜಿಯಲ್ಲಿ ಕೂಡ ಅದನ್ನೇ ಉಲ್ಲೇಖವನ್ನು ಮಾಡ್ತಾರೆ. ಸೊ ಹಾಗಾಗಿ ಅಂತಹ ಒಂದಷ್ಟು ಪ್ರಯತ್ನಗಳು ಪೊಲೀಸರು ವ್ಯಕ್ತಪಡಿಸಿ ಅದಕ್ಕೆ ತಕ್ಕಂತ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡ್ರು ಕೂಡ ಕ್ರಮಗಳು ಆ ರೀತಿಯಾದ ಕೃತ್ಯಗಳಾಗ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ, ಮತ್ತೆ ಈ ದೂರಿನ ದೂರದಾರಿಗೂ ಕೂಡ ಒಂದಷ್ಟು ಧೈರ್ಯವನ್ನು ತುಂಬುವಂತ ಮತ್ತೆ ನಿಮ್ಗೆ ರಕ್ಷಣೆ ಕೊಡ್ತಿರುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇರುವಂತಹದ್ದು. ಶ್ವೇತಾ, ಎಸ್ ರಮೇಶ್, ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಸುದ್ದಿ ಇದೆ. ಡಿ ಗ್ಯಾಂಗ್ ಅಟ್ಟಹಾಸದ ಬಗ್ಗೆ ದರ್ಶನ್ ಮನೆಯಲ್ಲಿ ಸಾಕ್ಷಿ ಸಿಕ್ಕಿದೆ. ಏನ್ ಸಾಕ್ಷಿ? ಹಾಗಾದ್ರೆ ಈ ದರ್ಶನ್ ಅಂಡ್ ಗ್ಯಾಂಗ್ ಯಾವ ರೀತಿ ಅಟ್ಟಹಾಸ ಮೆರೆತು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅನ್ನೋದು ಇಂಚಿಂಚು ಮಾಹಿತಿ ರಾಜ್ಯದ ಜನರ ಮುಂದೆ. ಏನೇನು ಮಾಡಿದ್ರು, ಯಾವ ರೀತಿ ಹಲ್ಲೆ ನಡೆಸಿದ್ರು, ರೇಣುಕಾಸ್ವಾಮಿ ಜೊತೆ ನಡ್ಕೊಂಡಂತಹ ರೀತಿ ಏನು, ಹತ್ಯೆಗೂ ಮುನ್ನ, ಈ ಎಲ್ಲವೂ ಕೂಡ ಮಾಹಿತಿ ರಾಜ್ಯದ ಜನರ ಮುಂದೆ ಇದೆ. ಡಿ ಗ್ಯಾಂಗ್ ನ ಇಂಚಿಂಚು ಚಟುವಟಿಕೆ ಏನಿದೆ, ಹತ್ಯೆ ಆಯಿತು, ಹತ್ಯೆ ಆದ ನಂತರ ಏನೆಲ್ಲ ಬೆಳವಣಿಗೆಗಳಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. CCTV ದೃಶ್ಯವನ್ನ ಡಿಲೀಟ್ ಮಾಡಿದ್ರು. ರೇಣುಕಾಸ್ವಾಮಿ ಹತ್ಯೆ ಆದ ನಂತರ ಈ ಗ್ಯಾಂಗ್ ನೇರವಾಗಿ ದರ್ಶನ್ ಮನೆಗೆ ಬರುತ್ತೆ. ಯಾವ ಸಾಕ್ಷಿಗಳು ಸಿಗಬಾರದು ಅಂತ CCTV ದೃಶ್ಯಗಳನ್ನ ಡಿಲೀಟ್ ಮಾಡಿ CCTV ರಿವ್ಯೂ ಮಾಡುವಲ್ಲಿ ಈಗ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಡಿ ಗ್ಯಾಂಗ್ ನ ಚಟುವಟಿಕೆ ಏನಿದೆ, ಇಂಚಿಂಚು ಮಾಹಿತಿ, ಅದು CCTV ರೆಕಾರ್ಡ್ ಆಗಿತ್ತು. ಆ ದೃಶ್ಯಗಳು ಪೊಲೀಸರಿಗೆ ಸಿಕ್ಕಿರಲಿಲ್ಲ, ಯಾಕಂದ್ರೆ ಡಿಲೀಟ್ ಮಾಡಿದ್ರು. ಈಗ ಅದನ್ನ ರಿಟ್ರೀವ್ ಮಾಡಿದ್ದಾರೆ. ರಿಟ್ರೀವ್ ಆದಂತಹ ವಿಡಿಯೋದಿಂದಲೇ ದರ್ಶನ್ ಗ್ಯಾಂಗಿಗೆ ಈಗ ಕುತ್ತು ಬರ್ತಾ ಇದೆ. ದರ್ಶನ್ ಮನೆಯ CCTVಗಳೇ ಸ್ಫೋಟಕ ರಹಸ್ಯವನ್ನ ಬಿಚ್ಚಿಟ್ಟಿತ್ತು. ಆರೋಪಿಗಳ ಚಲನವಲನವನ್ನ ಸೆರೆ ಹಿಡಿದಂತಹ ದರ್ಶನ್ ಮನೆಯ CCTV ಡಿಲೀಟ್ ಆಗಿತ್ತು. ಈಗ ಅದನ್ನ ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು. ಯಾವ ಸಾಕ್ಷಿಗಳನ್ನು ಕೂಡ ಪೊಲೀಸರು ಬಿಡ್ತಾ ಇಲ್ಲ, ಎಲ್ಲವನ್ನು ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆದ ನಂತರ ಆತನ ಬಾಡಿಯನ್ನ ಡಂಪ್ ಮಾಡೋದಕ್ಕೆ ಜವಾಬ್ದಾರಿ ಕೊಟ್ಟು ಮಿಕ್ಕವರು ಬಂದಿದ್ದು ನೇರವಾಗಿ ದರ್ಶನ್ ಮನೆಗೆ. ದರ್ಶನ್ ಮನೆಯಲ್ಲೇ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಆಗಿತ್ತು. ಅಲ್ಲೇ ದುಡ್ಡನ್ನ ಕೊಟ್ಟಿದ್ರು, ಸಾಕ್ಷಿಗಳಾಗಿ ಪರಿಗಣಿಸ್ಲಿ, ಹೋಗಿ ಸರೆಂಡರ್ ಆಗ್ಲಿ, ಇದು ತನ್ನ ಬುಡಕ್ಕೆ ಬರಬಾರದು ಅಂತ ಪ್ಲಾನ್ ಆಗಿದ್ದಲ್ಲೇ. ಆ CCTV ದೃಶ್ಯವನ್ನ ಈಗ ಪೊಲೀಸರು ಸಾಕ್ಷಿಯಾಗಿ ಸಂಗ್ರಹಿಸಿದ್ದಾರೆ, ಆ ದೃಶ್ಯಗಳನ್ನ ರಿಟ್ರೀವ್ ಮಾಡಿದ್ದಾರೆ. ಇಡೀ ಗ್ಯಾಂಗ್ ದರ್ಶನ್ ಮನೆಗೆ ಎಂಟ್ರಿ ಕೊಡುತ್ತೆ ರೇಣುಕಾಸ್ವಾಮಿ ಹತ್ಯೆ ಆದ ನಂತರ, ಅದರ ಬಗ್ಗೆ ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿದೆ. ಇದು ಈ ಕೇಸನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಪ್ರಕರಣದಲ್ಲಿ ಸಿಕ್ಕಿರುವಂತಹ ಒಂದೊಂದು ಸಾಕ್ಷಿಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಒಂದಷ್ಟನ್ನ ಡಿಲೀಟ್ ಮಾಡಿದ್ರು, ಈಗ ಒಂದೊಂದೇ ರಿಟ್ರೀವ್ ಆಗ್ತಾ ಇದೆ. ಈ ದರ್ಶನ್ ಮನೆ CCTV ರಿಟ್ರೀವ್ ಆಗಿದ್ದು ಯಾವ ರೀತಿ ಪ್ರಮುಖ ಸಾಕ್ಷಿ ಆಗ್ತಾ ಇದೆ ಇಲ್ಲಿ? ಖಂಡಿತ ಶ್ವೇತಾ, ಅಂದ್ರೆ ಈ ಪ್ರಕರಣದಲ್ಲಿ ಯಾವ ರೀತಿ ಆರೋಪಿಗಳು ಕಾನ್ಸ್ಪಿರಸಿಯನ್ನ ಮಾಡಿದ್ರು, ಕೃತ್ಯವನ್ನ ಯಾವ ರೀತಿ ಎಸಗಿದ್ರು, ಕೃತ್ಯ ಆದ ನಂತರ ಯಾವ ರೀತಿ ಈ ಕೇಸ್ನ ಆದಿ ತಪ್ಪಿಸುವಂತ ಕೆಲಸಗಳಾಯ್ತು, ಮತ್ತೆ ಇದರಿಂದ ಹೊರಗಡೆ ಬರಲಿಕ್ಕೆ ನಡೆಸಿದ ಸಂಚಿನ ವಿಚಾರದಲ್ಲಿ ಒಂದಷ್ಟು ಸಾಕ್ಷಿಗಳನ್ನ ಈಗಾಗಲೇ ಪೊಲೀಸರು ಕಲೆ ಹಾಕಿರುವಂತಹದ್ದು. ಅಂದ್ರೆ June 8 ರೇಣುಕಾಸ್ವಾಮಿನ ಚಿತ್ರದುರ್ಗದಿಂದ ಏನು ಕಿಡ್ನಾಪ್ ಮಾಡ್ಕೊಂಡು ಬರ್ತಾರೆ, ಸಂಜೆ ಆತನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ, ಆತ ಸಾವನ್ನಪ್ಪಿದ ನಂತರ ತೆಗೆದುಕೊಂಡು ಹೋಗಿ ರಾಜಕಾಲುವೆಗೆ ಸಿಗುವಂತದ್ದು, ಆತ ಸತ್ತ ಅಂತ ಗೊತ್ತಾದ ನಂತರ ದರ್ಶನ್ ಮನೆ
ಮನೆಗೆ ಹಲವು ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಆರೋಪಿಗಳು ಮನೆಗೆ ಹೋಗಿ ಒಂದಷ್ಟು ಚರ್ಚೆಗಳಾಗುತ್ತೆ. ಸೊ ಈಗ ಆತನಿಗೆ ಏನು ಅಲ್ಲೇನು ಮಾಡಲಾಯಿತು, ಸತ್ತೋದ, ಅದಾದ ನಂತರ ಎಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಎಸಿಬೇಕು, ಎಸ್ದಾದ ನಂತರ ಯಾರನ್ನ ಈ ಒಂದು ಪ್ರಕರಣದಲ್ಲಿ ಫಿಕ್ಸ್ ಮಾಡಲಿಕ್ಕೆ ನಾವು ಕಳಿಸ್ಕೊಡ್ಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನ ಕೊಡಬೇಕು, ಇದೆಲ್ಲವೂ ಕೂಡ ಅತ್ಯಂತ ಪ್ರಮುಖವಾದ ಚರ್ಚೆಗಳಾಗಿರುವಂತದ್ದು ದರ್ಶನ್ ಮನೆಯಲ್ಲಿ ಅನ್ನುವಂಥದ್ದು. ಸೊ ಅದು 8ನೇ ತಾರೀಕು ಕೊಲೆ ಆಗಿದೆ. 9 ಮತ್ತು 10ನೇ ತಾರೀಕು ಈ ರೀತಿಯಾದಂತಹ ಒಂದಷ್ಟು ಚರ್ಚೆಗಳು ಮೀಟಿಂಗ್ಗಳು ನಡೆದಿರುವಂತದ್ದು, ಆ ಒಂದು ವಿಡಿಯೋಗಳು ಪೊಲೀಸರಿಗೆ ಸಿಕ್ಕಿದ್ದೆ, ಅದರಲ್ಲಿ ತಾವು ಇಲ್ಲೊಂದು ಕಡೆ ಸಿಕ್ಕಿ ಬೀಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಆ ಒಂದು ಸಿಸಿ ಕ್ಯಾಮರಾಗಳನ್ನ ದೃಶ್ಯಗಳನ್ನ ಅಂದ್ರೆ ಡಿಲೀಟ್ ಮಾಡಲಾಗಿತ್ತು. ಅಂತಹ DVR ಗಳನ್ನ ವಶಕ್ಕೆ ಪಡೆದಂತಹ ಪೊಲೀಸರು ಆ ಎಲ್ಲ CCTV ಗಳನ್ನ ರಿಟ್ರೈವ್ ಮಾಡಿದ್ದಾರೆ. ಆ ಮೂಲಕ ಅಲ್ಲಿಗೆ ಯಾವಾಗ ಬಂದ್ರು, ಯಾರು ಬಂದ್ರು, ಯಾವ ವೆಹಿಕಲ್ ಅಲ್ಲಿ ಬಂದ್ರು, ಏನ್ ಚರ್ಚೆಗಳಾಯ್ತು, ಈ ರೀತಿಯಾದಂತಹ ಮಾಹಿತಿಗಳನ್ನ ಡಾಟ್ ಕನೆಕ್ಟ್ ಮಾಡುವಂತಹ ಸಾಕ್ಷಿಗಳನ್ನ ಅಬ್ಸಲ್ಯೂಟ್ ಆಗಿ ಕಲೆಕ್ಟ್ ಮಾಡೋದ್ ನಿಟ್ಟಿನಲ್ಲಿ ಈ ಸಾಕ್ಷಿ ಈ ಒಂದು CCTV ಗಳು ಅತ್ಯಂತ ಪ್ರಮುಖವಾಗಿದೆ. ಹಾಗಾಗಿ ಆ ಸಾಕ್ಷಿಗಳಿಂದಾಗಿ ಈ ಒಂದು ಕೊಲೆಯಲ್ಲಿ ಭಾಗಿಯಾದಂತವರು ಸಾಕ್ಷಿನಾಶ ಮಾಡಲಿಕ್ಕೆ ಮುಂದಾದಂತಂದರು ಎಲ್ಲರ ಭಾಗಿ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ಹಾಗಾಗಿ ಪೊಲೀಸರು ಆ ಮಟ್ಟಕ್ಕೆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಲ್ಲಿ ಯಶಸ್ವಿಯಾಗಿರುವಂಥದ್ದು ಈ ಒಂದು CCTV ದೃಶ್ಯಗಳು ಕೂಡ ಅತ್ಯಂತ ಪ್ರಮುಖವಾದ ಸಾಕ್ಷಿಗಳು ಆಗುತ್ತೆ ಅನ್ನುವಂಥದ್ದನ್ನು ಪೊಲೀಸರು ಹೇಳ್ತಾ ಇದ್ದಾರೆ. ರಮೇಶ್ ಹಾಗೆ ಸಂಪರ್ಕದಲ್ಲಿ ಈ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲ್ ನ ಒಳಗಡೆ ಇದ್ದುಕೊಂಡೇ ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕುವಂತ ಏನೇ ಯತ್ನ ನಡೆಸಿದ್ರು ಕೂಡ ಪೊಲೀಸರು ಮಾತ್ರ ಈ ಕೇಸ್ ಅನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಮತ್ತಷ್ಟು ಸಾಕ್ಷಿಗಳನ್ನ ಆಡ್ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿಗೆ ಚಿತ್ರ ಹಿಂಸೆಯ ನಂತರ ಕರೆಂಟ್ ಶಾಕ್ ಕೊಟ್ಟಿದ್ರು, ಕೊಡಬಾರದ ಹಿಂಸೆ ಕೊಟ್ಟಿದ್ದಾರೆ, ಕಾಲಲ್ಲಿ ಓದಿದ್ದಾರೆ, ಬೂಟ್ ಕಾಲಲ್ಲಿ ಎದೆ ಮೇಲೆ ಓದಿದ್ದಾರೆ, ಟಾರ್ಚರ್ ಕೊಟ್ಟಿದ್ದಾರೆ, ಸಿಕ್ಕ ಸಿಕ್ಕ ವಸ್ತುಗಳಲ್ಲಿ ಆತನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅದಾದ ನಂತರ ಮಾಡಿದ್ದು ಕರೆಂಟ್ ಶಾಕ್. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟು ಆತ ಕೊನೆಗೆ ಕೊನೆ ಉಸಿರೆಳೆದ. ಕರೆಂಟ್ ಶಾಕ್ ಕೊಡೋದಕ್ಕೆ ದರ್ಶನ್ ಗ್ಯಾಂಗ್ ಬಳಸಿದ್ದೇನು? ಹಾಗಾದ್ರೆ ಆನ್ಲೈನ್ ಮೂಲಕ ಎಲೆಕ್ಟ್ರಾನಿಕ್ ಮೆಗ್ಗಾರ್ ಡಿವೈಸ್ ಅನ್ನ ತರಿಸ್ಕೊಂಡಿದ್ದೆ ಅಮೆಝಾನ್. 699 ರೂಪೀಸ್ ಎಲೆಕ್ಟ್ರಾನಿಕ್ ಮೆಗ್ಗಾರ್ ಖರೀದಿ ಮಾಡ್ತಾರೆ, ಅದನ್ನ ತರಿಸ್ಕೊಂಡಿದ್ರು. ಎಲೆಕ್ಟ್ರಿಕ್ ಮಷಿನ್ ನಿಂದ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಡ್ತಾರೆ, ಆನ್ಲೈನ್ ನ ಮೂಲಕ ಅದನ್ನ ತರಿಸ್ಕೊಂಡಿದ್ರು. ಯಾಕಾಗಿ ಹಾಗಾದ್ರೆ ಇಂಥ ಕೆಲಸ ಮಾಡೋದಕ್ಕ? ಎಲೆಕ್ಟ್ರಾನಿಕ್ ಮೆಗ್ಗರ್ ಬುಕ್ ಮಾಡಿದ್ದಂತಹ ಆರೋಪಿ ಯಾರು ಅಂದ್ರೆ ಆತ ಧನ್ರಾಜ್. ಆತ ತರಿಸ್ಕೊಂಡಿದ್ರು, ಡೆಲಿವರಿ ಪಡೆದ ಬಳಿಕ ಸ್ಕ್ಯಾನ್ ಮಾಡಿ ಹಣ ಪಾವತಿ ಮಾಡಿರ್ತಾನೆ. ಇನ್ನು ಆ ಮೆಗ್ಗಾರ್ ಡಿವೈಸ್ ಅನ್ನ ಡೆಲಿವರಿ ಕೊಟ್ಟಿದ್ನಲ್ಲ ಹುಡುಗ, ಆತನನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಯಾಗಿ ಪೊಲೀಸರು ಪರಿಗಣಿಸಿದ್ದಾರೆ. ಸಾಕ್ಷಿಗಳು ಕಡಿಮೆ ಇಲ್ಲ, 139ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ಸುಮಾರು 28 ಜಾಗದಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ. ಪ್ರತಿಯೊಂದು ಸಾಕ್ಷಿಯನ್ನು ಕೂಡ ಬಹಳ ಆಳವಾಗಿ ಕೆದಕಿದ್ದಾರೆ. ಈ ಪ್ರಕರಣದಲ್ಲಿ ಅವೆಲ್ಲವೂ ಬಹಳ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ಕೃತ್ಯಕ್ಕೆ ಬಳಸಿದ್ದಂತಹ ಬಹುತೇಕ ವಸ್ತುಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಸಾಕ್ಷಿಗಳ ಪಟ್ಟಿಯೇ ಇದೆ ಈ ಕೇಸ್ ಅನ್ನ ಸ್ಟ್ರಾಂಗ್ ಮಾಡೋದಕ್ಕೆ. ಈಗ ಪರಪ್ಪನಾಗ್ರಹಾರ ಜೈಲಲ್ಲಿ ಇದ್ಕೊಂಡು ಆ ಸಾಕ್ಷಿಗಳ ಮೇಲೆ ಹೊರಗಡೆಯಿಂದ ಜನರನ್ನ ಕಳಿಸಿ ಹಾಗಾದ್ರೆ ಬೆದರಿಕೆ ಹಾಕಿದ್ರ? ಜೈಲ್ನ ಒಳಗಡೆ ಕುತ್ಕೊಂಡು ಬರ್ದಾಡ್ಕೋತಾ ಇದ್ದಾರೆ, ನಿನ್ನಿಂದ ಹೀಗಾಯ್ತು, ನಿನ್ನಿಂದ ಹೀಗಾಯ್ತು ಅಂತ ಮಾಡೋವಾಗ ಎಲ್ಲಿತ್ತು ತಲೆ? ಹಾಗಾದ್ರೆ ಈಗ ಬರ್ದಾಡ್ಕೊಂಡ್ರೆ ಏನ್ ಪ್ರಯೋಜನ? ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ರಮೇಶ್ ಇದಾರೆ ಸಂಪರ್ಕದಲ್ಲಿ. ರಮೇಶ್, ಮೆಗ್ಗಾರ್ ಡಿವೈಸ್ ಬಗ್ಗೆ ಬಹಳ ಆಶ್ಚರ್ಯ ಆಗಿದ್ದಿತ್ತು. ಒಬ್ರಿಗೆ ಟಾರ್ಚರ್ ಕೊಡೋದಕ್ಕೆ ಅಂತ ಆನ್ಲೈನ್ ಅಲ್ಲಿ ಮೆಗ್ಗಾರ್ ಡಿವೈಸ್ ತರಿಸಿ ಅದ್ರ ಮೂಲಕ ಆತನಿಗೆ ಟಾರ್ಚರ್ ಕೊಟ್ಟು ಏನ್ ಸಾಧನೆ ಮಾಡಿದ್ರು ಇವರು ಅಂತ. ಈ ಮೆಗ್ಗಾರ್ ಡಿವೈಸ್ ನ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಡೆಲಿವರಿ ಬಾಯ್ ಕೂಡ ಸಾಕ್ಷಿ ಹಾಗಾದ್ರೆ ಇಲ್ಲಿ ಖಂಡಿತ ಅಶ್ವೇತಾ, ಅಂದ್ರೆ ರೇಣುಕಾ ಸ್ವಾಮಿ ಕರ್ಕೊಂಡು ಬಂದು ಅವರ ಕೈಯಿಂದ ಹಲ್ಲೆ ಮಾಡ್ತಾರೆ, ಕೆಲವು ಕೋಲಿಂದ ಬೇರೆ ಬೇರೆ ಏನೋ ವೆಪನ್ಗಳನ್ನು ಬಳಕೆ ಮಾಡಿಕೊಂಡು ಅದರ ಮೇಲೆ ಹಲ್ಲೆಯನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಆತನ ದೇಹದ ಸೆನ್ಸಿಟಿವ್ ಪಾರ್ಟ್ಗಳಿಗೆ ಒಂದಷ್ಟು ಎಲೆಕ್ಟ್ರಾನಿಕ್ ಶಾಕನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ತನಿಖಾ ಹಂತದಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ಆ ಒಂದು ಶಾಕನ್ನು ಕೊಡಲಿಕ್ಕೆ ಎಲೆಕ್ಟ್ರಿಕ್ ಮೆಗ್ಗರ್ ಮಷಿನನ್ನು ಖರೀದಿ ಮಾಡ್ತಾರೆ. ಅದು ಎಲ್ಲಿ? ಅಮೆಝಾನ್ ಅಲ್ಲಿ ಖರೀದಿ ಮಾಡಿರುವಂಥದ್ದು. ಅದನ್ನು ಧನರಾಜ್ ಅನ್ನುವಂಥವನು ಬುಕ್ ಮಾಡಿ ಖರೀದಿ ಮಾಡಿದ್ದ. 699 ರೂಪಾಯಿಗೆ ಅದನ್ನು ಅಮೆಝಾನ್ ಮೂಲಕ ಖರೀದಿ ಮಾಡಲಾಗಿತ್ತು ಅನ್ನುವಂತಹ ದಾಖಲೆಗಳನ್ನ ಈಗಾಗಲೇ ಪೊಲೀಸರು ಕಲೆ ಹಾಕಿರುವಂತದ್ದು. ಆ ನಿಟ್ಟಿನಲ್ಲಿ ಆ ಒಂದು ಏನು ಮಗ್ಗರ್ ಮಷಿನ್ ಅನ್ನ ಬುಕ್ ಮಾಡಿದ್ದಂತದ್ದಾಗ್ಲಿ ಅಥವಾ ಯಾವ ಯುವಕ ಬಂದು ಅದನ್ನ ಕೊಟ್ಟೋಗಿದ್ದ, ಆದ್ರೆ ಅವರ ಪಡೆದಂತ ಹಣ ಅಂದ್ರೆ ಬುಕ್ಕಿಂಗ್ ಆರ್ಡರ್ ಆಗ್ಲಿ ಅಥವಾ ತೆಗೆದುಕೊಂಡಂತ ಹಣದ ರಸೀದಿ ಸೇರಿದಂತೆ ಆ ವ್ಯಕ್ತಿ ಯಾವಾಗ ಬುಕ್ ಮಾಡಿದ್ದು, ಎಲ್ಲಿಗೆ ತೆಗೆ ಬಂದು ಕೊಟ್ಟದ್ದು, ಅಥವಾ ಯಾರದನ್ನ ರಿಸೀವ್ ಮಾಡಿದ್ದು ಅನ್ನುವಂತ ಒಂದು ಸಂಪೂರ್ಣವಾದ ಡೀಟೇಲ್ ಗಳನ್ನ ಪೊಲೀಸ್ ಈಗಾಗಲೇ ಪಡೆದಿರುವಂತದ್ದು. ಆ ನಿಟ್ಟಿನಲ್ಲಿ ಆ ಡೆಲಿವರಿ ಬಾಯ್ನನ್ನು ಕೂಡ ಈಗಾಗಲೇ ಪೊಲೀಸರು ಕರೆದು ಆತನಿಂದ ಹೇಳಿಕೆಯನ್ನು ಪಡೆದಿದ್ದಾರೆ. ಈ ಸಂಬಂಧಪಟ್ಟ
ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಗಳು ಅದರಲ್ಲಿ ಸಿಗ್ತಾ ಹೋಗಿದೆ ಅನ್ನುವಂಥದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಪೂರ್ವ ನಿರ್ಧಾರಿತವಾಗಿ ಆತನ ಸೆನ್ಸಿಟಿವ್ ಪಾರ್ಟ್ಗಳ ಮೇಲೆ ಈ ಒಂದು ಶಾಕ್ ಅನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಲ್ಲೇ ಮೊದಲೇ ಅಂದ್ರೆ ರೇಣುಕಾ ಸ್ವಾಮಿನ ಕರ್ಕೊಂಡು ಬರೋದಕ್ಕಿಂತ ಮೊದಲೇ ಈ ಒಂದು ಮಗ್ಗನ ಮಿಷನ್ ಅನ್ನ ತೆಗೆದುಕೊಂಡು ಬಂದಿದ್ರು ಅನ್ನುವಂಥದ್ದು. ಅಂದ್ರೆ ಇವರ ಮನಸ್ಥಿತಿಗಳು ಹೇಗಿತ್ತು, ಯಾವ ರೀತಿಯಾಗಿ ಟಾರ್ಚರ್ ಅನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ತಯಾರಿಗಳನ್ನು ಮಾಡಿಕೊಂಡಿದ್ರು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ಹಾಗಾಗಿ ಆತನೇನು ಏನು ವೈದ್ಯರು ಕೊಟ್ಟಂತ ಪಿ ಎಂ ರಿಪೋರ್ಟ್ ಅಲ್ಲಿ ಆ ವ್ಯಕ್ತಿಗೆ ಅಂದ್ರೆ ರೇಣುಕಾ ಸ್ವಾಮಿಗೆ ಒಂದು ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಡಲಾಗಿತ್ತು ಅನ್ನುವಂಥದ್ದನ್ನು ಕೂಡ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಎಲೆಕ್ಟ್ರಿಕ್ ಮಗ್ಗರ್ ಮೆಷಿನ್ ಅನ್ನ ಖರೀದಿ ಮಾಡಿದ್ದೆಲ್ಲಿ, ಯಾವಾಗ ಖರೀದಿ ಮಾಡಿದ್ರು, ಎಷ್ಟು ಕರೆ ಎಷ್ಟು ಹಣವನ್ನ ಕೊಟ್ಟಿದ್ರು, ಈ ಎಲ್ಲ ರೀತಿಯಾದ ಸಣ್ಣ ಪುಟ್ಟ ಸಾಕ್ಷ್ಯಗಳನ್ನು ಕೂಡ ಕಲೆಕ್ಟ್ ಮಾಡಿ ಒಂದು ಕೇಸ್ ಡೈರಿಯಲ್ಲಿ ಸೇರಿಸುವ ಮೂಲಕ ಈ ಕೇಸ್ ನ ಒಂದಷ್ಟು ಸ್ಟ್ರಾಂಗ್ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿರುವಂತಹದ್ದು. ಶ್ವೇತಾ, ಥ್ಯಾಂಕ್ ಯು ರಮೇಶ್. ನಿಮ್ಮೆಲ್ಲ ಡೀಟೇಲ್ಸ್ ಗೆ ದರ್ಶನ್ ಅಂಡ್ ಗ್ಯಾಂಗ್ ನ ಅಟ್ಟಹಾಸದ ಸ್ಟೋರಿ ಇದೆಯಲ್ಲ, ಅದು ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದು ಕಡೆ 13 ಜನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ, ಅಲ್ಲಿ ಮೊನ್ಮೊನ್ನೆ ಅಷ್ಟೇ ಅವ್ರು ಬಡದಾಡ್ಕೋತಾ ಇದ್ರು, ನಿನ್ನಿಂದ ಹೀಗಾಯ್ತು, ನಿನ್ನಿಂದ ಈ ಪರಿಸ್ಥಿತಿ ಬಂತು ಅಂತ. ನಾನು ಹೇಳೋದು, ಮಾಡೋವಾಗ ಎಲ್ಲಿತ್ತು ತಲೆ ಹಾಗಾದ್ರೆ? ಅಷ್ಟು ಬುದ್ಧಿ ಇರ್ಲಿಲ್ವಾ? ಈಗ ಜೈಲಿನ ಒಳಗಡೆ ಕೂತು ಜಗಳ ಆಡ್ಕೋತಾ ಇದ್ದಾರೆ. ಮತ್ತೊಂದ್ ಕಡೆ ತುಮಕೂರು ಜೈಲಲ್ಲಿ 4 ಜನ ಇದ್ದಾರೆ, ಅವರು ಏನ್ ಸೈಲೆಂಟ್ ಆಗಿ ಕೂತಿಲ್ಲ, ಅವರು ಇದೇ ತರ ಬಡದಾಡ್ಕೋತಾ ಇದ್ದಾರೆ. ಏನಾಗ್ತಾ ಇದೆ ತುಮಕೂರು ಜೈಲಲ್ಲಿ, ಅವ್ರು ಯಾವೆಲ್ಲ ವಿಚಾರಕ್ಕೆ ಬಡದಾಡ್ಕೋತಾ ಇದ್ದಾರೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.